ಸರ್, ನಾನು ಇವತ್ತು ಸಾರ್ವಜನಿಕವಾಗಿ ರಾಮದುರ್ಗ ಪೊಲೀಸರಿಗೆ ಅಭಿನಂದಿಸುವಂಥ ಕೆಲಸ ನಾನು ರಾಜು ಅವರು ಮತ್ತು ನಮ್ಮ ಎ ಡಿ ಜಿ ಪಿ ಎಲ್ಲರೂ ಸೇರಿ ಅರುಣ್ ಚಕ್ರವರ್ತಿ ನಾವು ಎಸ್ ಪಿ ಅವರೆಲ್ಲ ಸೇರಿ ನಾವು ಮಾಡಿದ್ದೀವಿ. ಯಾಕೆಂದರೆ ಅಂಥ ದೊಡ್ಡ ಸಾಹಸದ ಕೆಲಸ ಮಾಡಿದ್ದಾರೆ ಅವರು. ಸ್ವಲ್ಪ ಮೈ ಮರೆತರೂ ಕೂಡ ಬಾಂಬೆಗೆ ಹೋಗ್ಬಿಡ್ತಿದ್ರು ಅವರು, ಇನ್ನೆಲ್ಲ ಹೋಗ್ತಿದ್ರು. ಇವತ್ತು ಇನ್ನೆಷ್ಟೋ ದಿವಸ ಬೇಕಾಗ್ತಿತ್ತು ಮತ್ತು ಎಷ್ಟೋ ಹಣ ಖರ್ಚಾಗ್ತಿತ್ತು ಅವ್ರನ್ನ ಹುಡುಕ್ಲಿಕ್ಕೆ. ಸೊ ತಕ್ಷಣ ಹುಡುಕಿದ್ರಿಂದ ಇಡೀ ರಾಜ್ಯ ಒಂದು ನಿಟ್ಟುಸಿರು ಬಿಟ್ಟಿದೆ. ಮತ್ತು ಪೊಲೀಸರ ಬಗ್ಗೆ ಅವರಿಗಿಂತ ಅವರ ಪೊಲೀಸರ ಗೌರವ ಇವರಿಂದ ಜಾಸ್ತಿ ಆಗಿದೆ. ರಾಮದುರ್ಗ ಪೊಲೀಸರಿಗೆ ಇವತ್ತು ಈ ವೇದಿಕೆ ಮೂಲಕ ಅಭಿನಂದನಾ ಪತ್ರವನ್ನು ಕೊಟ್ಟಿದ್ದೇನೆ, ಕ್ಯಾಶ್ ಅವಾರ್ಡ್ ಕೂಡ ಕೊಟ್ಟಿದ್ದೆ. ನಾವು ಶಿವಮೊಗ್ಗದಲ್ಲಿ ಅವ್ರಿಗೆ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಮ್ಮನ್ನು ಬೈದು ಹೊರಗಡೆ ಹಾಕುವಂಥ ಕೆಲಸ ಆಯಿತು ಅಂತ ಅವ್ರು ಸಹೋದರಿ ಅವ್ರ ತಾಯಿ ಆರೋಪ ಮಾಡಿದ್ರು. ನೋಡಿ, ರಾಜು ನನ್ನ ಅತ್ಯಂತ ಆಪ್ತ ಮಿತ್ರ. ಆ ಕುಟುಂಬಕ್ಕೆ ಎಷ್ಟು ಹೊಟ್ಟೆ ಹೊರಿದಿದ್ದು ನನಗಷ್ಟೇ ಹೊಟ್ಟೆ ಹೊರಿದಿದೆ. ಅಲ್ಲ, ಸಾರಿ, ಹರ್ಷ ಕೊಲೆ ಆದಂಥ ಅವತ್ತಿನಿಂದ ಇವತ್ತಿನವರೆಗೂ ಆ ಕೇಸಲ್ಲಿ ನಾನು ಕೂಡ ಬೆನ್ನಬಿದ್ದಿದ್ದೀನಿ. ಅವನಿಗೆ ಅವರಿಗೆ ಸರಿಯಾದ ಶಿಕ್ಷೆ ಆಗೋ ಹಾಗೆ ಏನೇನು ಮಾಡ್ಬೋದೋ ಅದೆಲ್ಲ ಮಾಡ್ತಾ ಇದ್ವಿ. ಅಲ್ಲಿ ಪರಪ್ಪನಗರ ಜೈಲಿನೊಳಗೆ ಅವರು ಫೋನ್ನಲ್ಲಿ ಅಲ್ಲಿಂದ ಮಾತಾಡಿದ್ರು, ವಿಡಿಯೋ ಕಾಲ್ ಮಾಡಿದ್ರು ಅನ್ನುವಂಥದ್ದೊಂದು ಇದಿದೆ. ಅದಕ್ಕೆ ಏನು ಮಾಡಬೇಕು, ಪೊಲೀಸರಿಗೆ ಹೇಳಿ ಹಿರಿಯ ಪೊಲೀಸ್ ಅಧಿಕಾರಿ ನೇತೃತ್ವದಲ್ಲಿ ಮೊನ್ನೆ ರೈಡ್ ಮಾಡಿಸಿದ್ವಿ, ಇಡೀ ಜೈಲನ್ನು ಜಾಲಾಡಿಸಿದ್ವಿ. ಏನೇನು ಉಪಕರಣಗಳು ಸಿಕ್ಕಿದೆಯೋ ಹಿಡಿದಿದ್ದೀವಿ. ಮತ್ತು ಮೊದಲೆಲ್ಲ ಇದನ್ನ ಸೀಸ್ ಮಾಡೋದು ಮಾತ್ರ ಇತ್ತು, ಅದ್ರ ಮುಂದಿನ ಏನೂ ಇರಲಿಲ್ಲ. ಈಗ ಕಳೆದ ಅಧಿವೇಶನದಲ್ಲಿ ಇದಕ್ಕಾಗಿ ಒಂದು ಕಾಯ್ದೆ ತಂದಿದ್ದೀವಿ. ಇಂಥ ಸಿಕ್ಕಿದ ಕೂಡಲೇ ಬಳಕೆ ಮಾಡಿದವ್ರ ಮೇಲೆ ಒಂದು FIR ಆಗ್ತದೆ, ಅದನ್ನು ಒಳಗೆ ಬಿಟ್ಟಂಥ ಸಿಬ್ಬಂದಿ ಮೇಲೆ ಒಂದು FIR ಆಗ್ತದೆ. ಅದೆರಡನ್ನೂ ಮಾಡಿದ್ದೀವಿ. ಈಗ ಯಾರನ್ನ ಸಸ್ಪೆಂಡ್ ಅಲ್ಲ, ಯಾವ ಜೈಲಲ್ಲಿ ಅವರೆಲ್ಲ ಇದ್ರು ಆ ಜೈಲಲ್ಲಿ ಆ ಅಧಿಕಾರಿಗಳನ್ನು ತಡ ಕೂರಿಸ್ತೀವಿ. ನೀವು ಯಾಕೆ ಭೇಟಿ ಅವಾಯ್ಡ್ ಮಾಡೋ ಪ್ರಶ್ನೆ ಅಲ್ಲ. ನೀವು ಯಾಕೆ ಅಂದರೆ ಅವರು ಅವ ಇಡೀ ಕುಟುಂಬ ನಂಗೆ ಗೊತ್ತಿದೆ. ಅವ್ರ ತಾಯಿ ನನ್ನ ಹತ್ರ ಮಾತಾಡಿದ್ದಾರೆ, ಭೇಟಿ ಮಾಡಿದ್ದೀನಿ ಮೊನ್ನೆ, ಭೇಟಿ ಮಾಡಿದ್ದೀನಿ. ಅವರು ಏನೇನೋ ಹೇಳ್ತಾರೆ, ಯಾವತ್ತು ಮಾಡ್ತೀರಿ, ಯಾವ ಕ್ಷಣದಲ್ಲಿ ಮಾಡ್ತೀರಿ, ಯಾಕಾಗಿಲ್ಲ, ಹೀಗಿದ್ದೆಲ್ಲ ಪ್ರಶ್ನೆ ನನಗೆ ಕೇಳಿದ್ರೆ ನಾನು ಏನು ಮಾಡ್ಬೋದು? ಇಲ್ಲಮ್ಮ, ದಯವಿಟ್ಟು ಇದಕ್ಕಿಂತ ಜಾಸ್ತಿ ಮಾತಾಡಲ್ಲ ನಾನು ನಿಮ್ಮ ಹತ್ರ. ನಾನೊಬ್ಬ ಗೃಹ ಸಚಿವ, ಎಂಥ ಮಾತಾಡಲಿಕ್ಕಾಗುತ್ತೆ ಹೇಳಿ, ನೀವೇ ಹೇಳಿ. ಆದ್ದರಿಂದ ಸಮಾಧಾನವಾಗಿ ಮಾತಾಡಿದ್ರೆ ಕೂಕ್ಕಂತ ಹೋದ್ಲು. ನಾನೇನು ವಿಡಿಯೋ ಮಾಡಿ ನಿಮ್ಮ ವಿರುದ್ಧ ಅಪ್ರೋಚ್ ಪಡಿಸಿದ್ರೆ ನಮಗೆ ಭೇಟಿ ಆಗ್ತಾ ಇಲ್ಲ. ಆದರೆ ಮಾಡ್ಬೋದು. ಅವರಿಗೆ ಏನಾಗಿದೆ, ನನ್ನ ಮಾತನ್ನು ಕೇಳೋ ವ್ಯವಧಾನ ಅವರಿಗಿಲ್ಲ. ಅವ್ರು ಹೇಳ್ದಂಗೆ ನಾನು ಮಾಡೋಕ್ಕಾಗಲ್ಲ. ಕಾಯ್ದೆ ಕಾನೂನುಗಳು ಇದ್ದಾವೆ. ನಾನು ಹೋಮ್ ಮಿನಿಸ್ಟರ್ ಆಗಿ ಅವ್ರನ್ನ ಎಳ್ಕೊಂಡು ಬಂದು ಅವಳ ಎದುರುಗಡೆ ನಾನು ಹೊಡಿಯೋಕ್ಕಾಗ್ತದ ಅಥವಾ ಫೈರ್ ಮಾಡೋಕ್ಕಾಗುತ್ತೆ? ಹೊಸ ಬಿಲ್ಡಿಂಗ್ ಆಗುತ್ತೆ, ಸ್ವಲ್ಪ ತಡೀರಿ, ಆಗುತ್ತೆ. ಈಗ ನೆಕ್ಸ್ಟ್ ಇದನ್ನೆಲ್ಲ ಅದನ್ನೆಲ್ಲ ತಗೊಳ್ತೀವಿ ಸರ್. ಹರ್ಷ ಕುಟುಂಬಕ್ಕೆ, ಆ ಕುಟುಂಬದ ಜೊತೆ ನಾವಿದ್ದೀವಿ. ಅವರಿಗೆ ಯಾರು ಕಲ್ಪಿಸಿದ್ದಾರೆ, ಅವ್ರಿಗೆ ಶಿಕ್ಷೆ ಏನಾಗಲಿಕ್ಕೆ ಸಾಧ್ಯವೋ ಅದೆಲ್ಲ ಸ್ಪೆಷಲ್ ಒಬ್ಬ PP ನೇಮಕ ಮಾಡಿ ಏನೇನು ಮಾಡ್ಬೋದು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಅಲ್ಲೆಲ್ಲೋ ಜೈಲಿನೊಳಗೆ ಒಂದು ಆಗಿದೆ ಘಟನೆ, ಅದನ್ನು ತುಂಬ ಮನಸ್ಸಿಗೆ ಹಚ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಆ ಕುಟುಂಬ, ಆ ಕುಟುಂಬಕ್ಕೆ ಎಲ್ಲರೂ ಹೋಗಿ ಸಾಂತ್ವನ ಹೇಳಿದ್ದೀವಿ. ಎಲ್ಲವೂ ಆಗಿದ್ದಾವೆ. ಈಗ ತೀರ್ಕೊಂಡಂಥ ಹರ್ಷನ್ನ ನಾವು ಬದುಕಿಸ್ಲಿಕ್ಕಾಗಲ್ಲ. ಆದರೆ ಅವನು ಆತ್ಮಕ್ಕೇನು ಶಾಂತಿ ನೆಲೆಸಬೇಕು ಆ ರೀತಿ ಆ ಕಲ್ಪಿಸಿ ಶಿಕ್ಷೆ ಕೊಡಿಸ್ತೀವಿ. ಕಾಗವಾಡ ಪೊಲೀಸ್ ಸ್ಟೇಷನ್ ಮತ್ತು ಅಥಣಿ ಪೊಲೀಸ್ ಸ್ಟೇಷನ್ನಲ್ಲಿ 30ಕ್ಕೂ ಅಧಿಕ ಕಳ್ಳತನ ಪ್ರಕರಣಗಳಾಗಿದ್ದಾವೆ ಸರ್. ಇನ್ನುವರೆಗೂ ಒಂದು ಸಿಬ್ಬಂದಿಗಳು ಬಹಳಷ್ಟು ಕಡಿಮೆ ಇದ್ದಾರೆ ಮತ್ತು ನಾನು ಕೇಳಿದ್ದೀನಿ ಸ್ವಲ್ಪ ಕಳ್ಳತನ ಜಾಸ್ತಿ ಆಗಿದೆ ಅಂತ ಹೇಳಿ. ನಾನು ನಮ್ಮ ಮೇಲಧಿಕಾರಿಗಳ ಜೊತೆ ಮಾತಾಡ್ತೀನಿ. ಮತ್ತು ನಿಮ್ಮ ಈ ಭಾಗ ಏನಾಗಿದೆ, ಮಹಾರಾಷ್ಟ್ರದ ಬಾರ್ಡರ್ನಲ್ಲಿದೆ. ಇಲ್ಲಿ ಕದೀತಾರೆ, ಅಲ್ಲಿಗೆ ಹೋಗಿ ಕೂತ್ಕೊಳ್ತಾರೆ, ಅಲ್ಲಿ ಕದೀತಾರೆ, ಇಲ್ಲಿ ಬಂದ ಕುದಿ, ಈ ರೀತಿ ಆಗ್ತದೆ. ಪೊಲೀಸರಿಗೂ ಸ್ವಲ್ಪ ಸಿಬ್ಬಂದಿ ಕೊರತೆಯಿಂದ ಅದೆಲ್ಲ ಆಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ಸಿಬ್ಬಂದಿಯವರು ಬೆನ್ನತ್ತಿ ಮಾಡ್ತಾ ಇದ್ದಾರೆ, ಸಿಕ್ಕಬೇಕು ಯಾವ್ದಾವುದೋ ಪ್ರಕರಣದಲ್ಲಿ ಸಿಕ್ಕಾಕಂತ. ಯಾರನ್ನ PSI ಅಭ್ಯರ್ಥಿಗಳು ಬಂದು ಭೇಟಿ ಆಗಿದ್ದಾರೆ ಎಲ್ಲರೂ ಅಂದ್ರೆ ಬಹಳ ಚೆನ್ನಾಗಿ ಮಾಡಬೇಕು ಅಂತ ಅಣ್ಣ. ಸರ್ಕಾರ ನಿರ್ಧಾರ ಇದುವರೆಗೂ ಕ್ಲಿಯರ್ ಆಗಿ ಇಲ್ಲ. ನಾವು ಈ ಹಂತದಲ್ಲಿ ಯಾವ ನಿರ್ಧಾರವನ್ನು ಹೇಳಲಿಕ್ಕೆ ಬರೋಲ್ಲ. ಫಸ್ಟು ಯಾರು ಇದರಲ್ಲಿ ಫ್ರಾಡ್ ಮಾಡಿದ್ದಾರೆ ಅವ್ರನ್ನ ಶಿಕ್ಷೆ ಕೊಡಿಸೋದು ನಮ್ಮ ಮೊದಲನೇ ಉದ್ದೇಶ ಸರ್ಕಾರದ್ದು. ಆಮೇಲೆ ಉಳಿದಿದ್ದು ನೋಡ್ತೀವಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.